ನಮಸ್ಕಾರ ಗುರು, ನಾನು ನಿಮ್ಮ ಹರ್ಷ ಫ್ರಮ್ ಮ್ಯಾಡ್ ಲಾಕ್ಸ್ ಕನ್ನಡ. ದೇವಸ್ಥಾನಕ್ಕೆ ಹೋದ್ಮೇಲೆ ಮಂಗಳಾರತಿ ತಗೊಂಬರೋದು ಯಾವ ಥರ ಅಭ್ಯಾಸ ಆಗಿದೆಯೋ ಅದೇ ಥರ ಪೆಟ್ರೋಲ್ ಹಾಕ್ಸಿದ ಮೇಲೆ ಏರ್ನ ಫಿಲ್ ಮಾಡಿಸ್ಕೊಂಬರೋದು ಅಭ್ಯಾಸ ಆಗಿದೆ ನಮ್ಮ ಜನಗಳಿಗೆ. ಬಟ್ ನನ್ನ ಫ್ರೆಂಡ್ಸ್ ದೇವಸ್ಥಾನಕ್ಕೆ ಹೋಗೋದು ಪ್ರಸಾದ ಕೊಡ್ತಾರೆ ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರ. ಕೆಲವರು ಏನು ಮಾಡ್ತಾರೆ ಅಂದರೆ ಪೆಟ್ರೋಲ್ ಹಾಕ್ಸಿದ್ದ ನೆಕ್ಸ್ಟ್ ಸೆಕೆಂಡು ಏರ್ನ ಫಿಲ್ ಮಾಡಿಸ್ತಿರ್ತಾರೆ, ಫ್ರೀಯಾಗಿ ಸಿಗುತ್ತೆ ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ. ಫ್ರೀಯಾಗಿ ಸಿಕ್ಕರೆ ಏನು ಥರ ಬಿಡ್ತಾರೆ ಗುರು ನಮ್ಮ ಜನಗಳು? ಇನ್ನು ಕೆಲವರು ಏರ್ ಕಡಿಮೆ ಇದ್ದಾಗ ಮಾತ್ರ ಏರ್ನ ಫಿಲ್ ಮಾಡಿಸ್ತಿರ್ತಾರೆ. ಏರ್ ಕಡಿಮೆ ಆಗೋದಕ್ಕೆ ಏನು ರೀಸನ್ನು, ಟೈರ್ ಬಸ್ಟ್ ಆಗೋದಕ್ಕೆ ಏನು ಕಾರಣ, ಆ್ಯಂಡ್ ಈ ನಾರ್ಮಲ್ ಏರ್ಗೂ ಈ ನೈಟ್ರೋಜನ್ ಏರ್ಗೂ ಏನು ಡಿಫ್ರೆನ್ಸು, ಪ್ರತಿಯೊಂದು ಈ ವಿಡಿಯೋದಲ್ಲಿ ಸಿಗುತ್ತೆ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಆ್ಯಂಡ್ ಡೋಂಟ್ ಫರ್ಗಟ್ ಟು ಸಬ್ಸ್ಕ್ರೈಬ್ ದ ಚಾನಲ್. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನಿಮ್ಮಂತ ಯುವಕರು ನೋಡ್ತಿದ್ರೆ ನಮ್ಮ ದೇಶದ ಬಗ್ಗೆ ಹೆಮ್ಮೆ ಅನ್ಸುತ್ತೆ. ಇನ್ಫ್ಯಾಕ್ಟ್ ನಿಮ್ಮಂತವರು ಪಾಲಿಟಿಕ್ಸ್ ಬರಬೇಕು. ನಮ್ಮ ತಂದೆ ಯಾವಾಗ್ಲೂ ಹೇಳೋರು, ಜನರ ನಾಳೋರಿಗೆ ಪೊಲಿಟಿಕಲ್ ಪವರ್ ಬೇಕು ಅಂತ. ನಾವು ಜನರನ್ನ ಪ್ರೀತಿಸೋರು, ನಮಗೆ ವಿಲ್ ಪವರ್ ಇದ್ರೆ ಸಾಕು. ಫಸ್ಟು ಈ ನಾರ್ಮಲ್ ಏರ್ಗೂ ಮತ್ತು ಈ ನೈಟ್ರೋಜನ್ ಏರ್ಗೂ ಡಿಫ್ರೆನ್ಸ್ ಏನಪ್ಪ ಅಂತ ಹೇಳಿದ್ರೆ, ನಾರ್ಮಲ್ ಏರಲ್ಲಿ ನೈಟ್ರೋಜನ್ನು, ಆಕ್ಸಿಜನ್ ಆ್ಯಂಡ್ ಅದರ್ ಗ್ಯಾಸಸ್ ಇರುತ್ತೆ. ಸೊ ಬಟ್ ಅದೇ ಈ ನೈಟ್ರೋಜನ್ ಗ್ಯಾಸಸ್ಸಲ್ಲಿ ಕಂಪ್ಲೀಟಾಗಿ ನೈಟ್ರೋಜನ್ ಗ್ಯಾಸ್ ಮಾತ್ರ ಇರುತ್ತೆ. ಸೊ ಅದರ್ ಗ್ಯಾಸಸ್ ಎಲ್ಲ ಏನಿರಲ್ಲ ಇದರಲ್ಲಿ. ನೆಕ್ಸ್ಟು ಏರ್ ಕಡಿಮೆ ಆಗೋದಕ್ಕೆ ಏನಪ್ಪ ರೀಸನ್ ಅಂತ ಹೇಳಿದ್ರೆ, ನಿಲ್ಸಿ ಜಾಗದಲ್ಲೇ ಗಾಡಿನ ನಿಲ್ಲಿಸಿದ್ರೆ, ಲೈಕ್ ನಂತರ ಕಾಲೇಜ್ ರಜಾ ಕೊಟ್ಟರೆ ಬೆಳಗ್ಗೆಯಿಂದ ಸಂಜೆವರೆಗೂ ಮೊಬೈಲ್ ಇಟ್ಕೊಂಡು ಹೆಂಗೆ ಬಿದ್ದಿರ್ತೀನೋ ಅದೇ ಥರ, ನಿಲ್ಸಿ ಜಾಗದಲ್ಲೇ ಗಾಡಿನ ನಿಲ್ಲಿಸಿರ್ತೀವಲ್ಲ, ಈ ಥರ ಗಾಡಿಗಳಲ್ಲಿ ಈ ಪ್ರಾಬ್ಲಮ್ ಕಾಮನ್. ಏನಾಗುತ್ತಪ್ಪ ಅಂತೇಳಿದ್ರೆ, ಈ ನಾರ್ಮಲ್ ಏರಲ್ಲಿ ಆಕ್ಸಿಜನ್ ಮತ್ತು ಅದರ್ ಗ್ಯಾಸಸ್ ಇರೋದ್ರಿಂದ ಸೊ ಇದ್ರ ಮಾಲಿಕ್ಯೂಲ್ ಸೈಜು ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಸೊ ರೆಡ್ಯೂಸ್ ಆಗೋದ್ರಿಂದ ಅದು ಚಿಕ್ಕದಾಗಿರುತ್ತಲ್ವ, ಪಂಚರ್ ಆಗಿರೋ ಪ್ಲೇಸ್ ಆಗಿರ್ಬೋದು ಅಥವಾ ಏರ್ ಫಿಲ್ ಮಾಡೋಕ್ಕೆ ಇರುತ್ತಲ್ವ ವಾಲ್ವ್, ಅಲ್ಲಿಂದಾಗಿರ್ಬೋದು ಏರ್ ಈಸಿಯಾಗಿ ಎಸ್ಕೇಪ್ ಆಗುತ್ತೆ. ಲೈಕ್ ನನಗಿಂತ ಸಣ್ಣಗಿರೋ ನನ್ನ ಫ್ರೆಂಡ್ಸು ಸ್ವಲ್ಪ ಗ್ಯಾಪ್ ಸಿಕ್ಕರು ಹೆಂಗೆ ಎಸ್ಕೇಪ್ ಆಗ್ತಾರೋ ಆ ಥರ. ನೆಕ್ಸ್ಟು ಟೈರ್ ಬಸ್ಟ್ ಆಗೋದಕ್ಕೆ ಏನಪ್ಪ ರೀಸನ್ ಅಂತ ನೋಡೋಣ. ಬಿಸಿಲಲ್ಲಿ ನಿಲ್ಲಿಸಿರೋ ಗಾಡಿಗಳಲ್ಲಿ ಈ ಪ್ರಾಬ್ಲಮ್ ಕಾಮನ್ ಆಗಿ ಬಂದೇ ಬರುತ್ತೆ. ಈ ನಾರ್ಮಲ್ ಏರಲ್ಲಿ ಮಾಯ್ಚರ್ ಕಂಟೆಂಟ್ ಇರುತ್ತೆ, ಅಂದರೆ ವಾಟರ್ ಕಂಟೆಂಟ್ಸು. ಸೊ ಗಾಡಿನ ಬಿಸಿಲಲ್ಲಿ ನಿಲ್ಲಿಸಿದಾಗ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಬಿಸಿಲಿಗೆ ಆ ಟೆಂಪ್ರೇಚರ್ ಜೊತೆ ಪ್ರೆಷರ್ ಸಹ ಜಾಸ್ತಿ ಆಗುತ್ತೆ. ಸೊ ಬಿಸಿಲಿಗೆ ಟೆಂಪ್ರೇಚರ್ ಜಾಸ್ತಿ ಆದಂಗೆ ಟೈರಲ್ಲಿರೋ ಏರ್ ಪ್ರೆಷರ್ ಜಾಸ್ತಿ ಆಗಿ ಸೊ ಏರ್ ಪ್ರೆಷರಿಂದ ಟೈರು ಈಸಿಯಾಗಿ ಬರ್ಸ್ಟ್ ಆಗುತ್ತೆ. ನೆಕ್ಸ್ಟು ಟೈರ್ ಲೈಫ್ ಕಡಿಮೆ ಆಗೋದಕ್ಕೆ ಏನಪ್ಪ ಮೇನ್ ರೀಸನ್ ಅಂತ ಹೇಳಿದ್ರೆ, ಈ ನಾರ್ಮಲ್ ಏರ್ ಯೂಸ್ ಮಾಡೋದ್ರಿಂದ. ಸೊ ಈ ನಾರ್ಮಲ್ ಏರಲ್ಲಿರೋ ಮಾಯಿಶ್ಚರ್ ಕಂಟೆಂಟ್ ಆಗಿರ್ಬೋದು, ಅದರ್ ಗ್ಯಾಸಸ್ ಆಗಿರ್ಬೋದು, ಈಸಿಯಾಗಿ ಟೈರ್ ಮೆಟೀರಿಯಲ್ ಜೊತೆ ರಿಯಾಕ್ಟ್ ಆಗುತ್ತೆ. ರಿಯಾಕ್ಟ್ ಆದಾಗ ಟೈರ್ ಲೈಫು ಕಡಿಮೆ ಆಗ್ತಾ ಬರುತ್ತೆ. ನಾನು ಹೇಳಿದ ಇಷ್ಟು ಪ್ರಾಬ್ಲಮ್ಸ್ನ ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರೆ, ನೈಟ್ರೋಜನ್ ಏರ್ನ ಯೂಸ್ ಮಾಡೋದು ಬೆಟರು. ನೈಟ್ರೋಜನ್ ಏರಲ್ಲಿ ಏನಾಗುತ್ತಪ್ಪ ಅಂತೇಳಿದ್ರೆ, ಅದರಲ್ಲಿ ಕಂಪ್ಲೀಟಾಗಿ ನೈಟ್ರೋಜನ್ ಇರೋದ್ರಿಂದ ಸೊ ಅಲ್ಲಿ ಸೈಜು ರೆಡ್ಯೂಸ್ ಆಗಲ್ಲ, ಸೈಜು ಇನ್ಕ್ರೀಸ್ ಆಗುತ್ತೆ, ಅಂದರೆ ದೊಡ್ಡದಾಗ್ತಾ ಹೋಗುತ್ತೆ. ಸೊ ದೊಡ್ಡದಾಗೋದ್ರಿಂದ ಯಾವುದೇ ಕಾರಣಕ್ಕೂ ಏರ್ ಈಸಿಯಾಗಿ ಲೀಕ್ ಆಗಲ್ಲ ಯಾವುದೇ ಪ್ಲೇಸಸ್ಸಿಂದ. ಆ್ಯಂಡ್ ಇದರಲ್ಲಿ ಮಾಯಿಶ್ಚರ್ ಕಂಟೆಂಟ್ ಇಲ್ಲದೇ ಇರೋದ್ರಿಂದ ಟೈರ್ ಬಸ್ಟ್ ಆಗೋ ಕೇಸಸ್ ತುಂಬ ಅಂದರೆ ತುಂಬ ಕಡಿಮೆ ಈ ನೈಟ್ರೋಜನ್ ಏರ್ ಯೂಸ್ ಮಾಡೋದ್ರಿಂದ. ಆ್ಯಂಡ್ ಟೈರ್ ಲೈಫ್ ಸಹ ಇನ್ಕ್ರೀಸ್ ಆಗುತ್ತೆ ನೈಟ್ರೋಜನ್ ಗ್ಯಾಸ್ನ ಯೂಸ್ ಮಾಡೋದ್ರಿಂದ. ನಾರ್ಮಲ್ ಏರ್ಗೂ ನೈಟ್ರೋಜನ್ ಏರ್ಗೂ ಆಲ್ಮೋಸ್ಟ್ ಸೇಮ್ ಇದೆ ಕಾಸ್ಟು. ಸೊ ದುಡ್ಡಿನ ಮುಖ ನೋಡೋಕೆ ಹೋಗ್ಬೇಡಿ, ಟೈರ್ನ ಉಳಿಸ್ಕೊಳ್ಳಿ. ಈ ವಿಡಿಯೋದಿಂದ ನಿಮಗೆ ನಾರ್ಮಲ್ ಏರ್ಗೂ ಈ ನೈಟ್ರೋಜನ್ ಏರ್ಗೂ ಇರೋ ಡಿಫ್ರೆನ್ಸ್ ಏನು ಅಂತ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ಇದಿಷ್ಟು ಇವತ್ತಿನ ಕಂಟೆಂಟ್ ಆಗಿತ್ತು. ಮತ್ತೆ ಇನ್ನೊಂದು ಕಂಟೆಂಟ್ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಟೇಕ್ ಕೇರ್, ಬಾಯ್.